ಈಗ ನೀವು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಹೇಳಿದ್ರಿ, ಎವ್ರಿ 3 ಮಂತ್ಸ್ ಅದ್ರದ್ದು ಫಂಡಮೆಂಟಲ್ ಅಥವಾ ಪರ್ಫಾರ್ಮೆನ್ಸ್ ನೋಡಿ ಅಂತ ಹೇಳಿದ್ರಿ. ಈಗ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವ್ರದ್ದು ನಾವು ಎವ್ರಿ 3 ಮಂತ್ಸ್ ನೋಡ್ಬೇಕಾ, ಅಥವಾ ಅವರು ಮ್ಯಾನೇಜರ್ಸ್ ನೋಡ್ಕೋತಾರ, ಅಥವಾ ನಾವು ಮ್ಯೂಚುವಲ್ ಫಂಡ್ ನೇ ಚೇಂಜ್ ಮಾಡ್ಬೇಕಾ? ಒಂದ್ ವೇಳೆ ಫಾರ್ ಎಕ್ಸಾಂಪಲ್ ಮಿರ್ರೆ ಅಸೆಟ್ HDFC ಲಿ ಹೂಡಿಕೆ ಮಾಡಿದೆ, HDFC ಡೌನ್ ಆಯ್ತು ಏನೋ ಸಮ್ ರೀಸನ್ ಫಾರ್ ಎಕ್ಸಾಂಪಲ್ ಹೋಯ್ತು, ಅವ್ರು ಫಂಡ್ ಸ್ಟಾಕ್ ಚೇಂಜ್ ಮಾಡ್ತಾರಾ ಅಥವಾ ನಾವು ಮ್ಯೂಚುವಲ್ ಫಂಡ್ ನೇ ಚೇಂಜ್ ಮಾಡ್ಬೇಕಾ? ಇಲ್ಲ ನೋಡಿ, ಈ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸು ಅವ್ರಿಗೊಂದು ಇನ್ವೆಸ್ಟ್ಮೆಂಟ್ ಥೀಸಿಸ್ ಅಂತ ಇರುತ್ತೆ. ಇನ್ವೆಸ್ಟ್ಮೆಂಟ್ ಥೀಸಿಸ್ ಅಂದ್ರೆ ನಾನು ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಯಾವ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಯಾವ ಸೆಕ್ಟ್ರಿಗೆ ನಾನು ಇನ್ವೆಸ್ಟ್ ಮಾಡಿದ್ರೆ ನನಗೆ ಜಾಸ್ತಿ ರಿಟರ್ನ್ಸ್ ಬರುತ್ತೆ ಅಂತ ಒಂದು ಥೀಸಿಸ್ನ ಮೊದಲೇ ತಯಾರಿ ಮಾಡ್ತಾರೆ. ಆ ತಯಾರಿ ಮಾಡಿದ ಥೀಸಿಸ್ ಪ್ರಕಾರ ಅವ್ರು ಹೂಡಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಅವ್ರು ಯಾವ ಸ್ಟಾಕ್ಸ್ ಅಲ್ಲಿ ಹೂಡಿಕೆ ಮಾಡ್ತೀನಿ ಅಂತ ಇನ್ವೆಸ್ಟ್ಮೆಂಟ್ ಥೀಸಿಸ್ ಅಲ್ಲಿ ಇರಲ್ಲ. HDFC ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ICICL ಮಾಡ್ಬೇಕಾ, IDFC ಮಾಡ್ಬೇಕಾ, SBI ಇನ್ವೆಸ್ಟ್ ಮಾಡ್ಬೇಕಾ ಅನ್ನೋದು ಆ ಟೈಮ್ಗೆ ತಕ್ಕಂತೆ ಡಿಸಿಷನ್ ತಗೋತಾರೆ. ಸೊ ಹಾಗಾಗಿ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹೂಡಿಕೆ ಮಾಡಿದಾಗ ಆ ಮ್ಯೂಚುವಲ್ ಫಂಡ್ಸ್ ಅವರು ಹೂಡಿಕೆ ಮಾಡಿರುವ ಯಾವುದೋ ಒಂದು ಸ್ಟಾಕ್ಸ್ ಕೆಳಗೋಯ್ತು ಕ್ರಾಶ್ ಆಯ್ತು ಅಂದ ತಕ್ಷಣ ನೀವು ಚಿಂತೆ ಮಾಡೋದು ಬೇಡ. ದಟ್ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಟೇಕನ್ ಕೇರ್ ಬೈ ಫಂಡ್ ಮ್ಯಾನೇಜರ್. ಆದ್ರೆ ಒಂದ್ ವೇಳೆ ಈ ಈ ಫಂಡ್ ನೀವು ಯಾವ ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡಿರ್ತೀರಿ, ಇದು ಆ ಬೆಂಚ್ ಮಾರ್ಕ್ ಇಂಡೆಕ್ಸಿಂಗ್, ಯಾವ ಬೇರೆ ಬೆಂಚ್ ಮಾರ್ಕ್ ಇರುತ್ತಲ್ಲ ಇದು ನಿಫ್ಟಿ ಅಥವಾ ಇನ್ಯಾವುದೋ ಬೆಂಚ್ ಮಾರ್ಕ್, ಆ ಬೆಂಚ್ ಮಾರ್ಕಿಗಿಂತ ಕಡಿಮೆ ರಿಟರ್ನ್ಸ್ ಕೊಡ್ತಿದೆ, ಬೆಂಚ್ ಮಾರ್ಕಿಗಿಂತ ಸ್ವಲ್ಪ ವಿರುದ್ಧವಾಗಿ ಹೋಗ್ತಿದೆ ಅಂತ ಅನ್ಸಿದಾಗ ದೆನ್ ಯು ಮೇ ಹ್ಯಾವ್ ಟು ಚೇಂಜ್ ದಟ್ ಫಂಡ್. ಅದರ್ವೈಸ್ ಚೇಂಜ್ ಮಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಬಹಳ ಮುಖ್ಯವಾಗಿ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಈಗ ಹೂಡಿಕೆ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಆದ್ರೆ ಹೌದು ನನಗೆ ಮೂರು ತಿಂಗಳಿಗೂ ಫಂಡಮೆಂಟಲ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಫಂಡಮೆಂಟಲ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಗ ಎಷ್ಟೋ ಫಂಡ್ಸ್ಗಳು ನಾನು 2006 ಶುರು ಮಾಡಿದ್ದು ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ. ದೇರ್ ಇಸ್ ಅಬ್ಸಲ್ಯೂಟ್ಲಿ ನೋ ನೀಡ್, ಯು ಕ್ಯಾನ್ ಜಸ್ಟ್ ಗೋ ಆನ್. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಒಳ್ಳೆ ಫಂಡ್ಗಳಿರುತ್ತಲ್ಲ ಅವರ ಇನ್ವೆಸ್ಟ್ಮೆಂಟ್ ಬೆಳೆದಂಗು ಕೂಡ ಅವ್ರಿಗೆ ಏನಾಗುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ನಾನೇನಾದ್ರು ಕಡಿಮೆ ರಿಟರ್ನ್ಸ್ ಕೊಟ್ಬಿಟ್ಟೆ ಅಂದ್ರೆ ಟನ್ ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಈಗಂತೂ ರೆಗ್ಯುಲೇಷನ್ ಬಹಳ ಈಸಿ ಆಗಿದೆ, ರೆಗ್ಯುಲೇಷನ್ ಈಸಿ ಆಗಿರೋದ್ರಿಂದ ನಾನು ಬೇಕಾದಾಗ ಎಕ್ಸಿಟ್ ಆಗ್ಬಿಡ್ಬೋದು, ಜನರ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಸೆಬಿ ಅವರು. ಹಾಗಾಗಿ ಫಂಡ್ ಮ್ಯಾನೇಜರ್ಸ್ ಬಹಳ ಕೇರ್ಫುಲ್ ಆಗಿರ್ತಾರೆ. ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಫಂಡ್ ಅಲ್ಲಿ ರಿಟರ್ನ್ಸು ಚಾರ್ಜಸ್ಸು ದೇ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ವೆರಿ ಕಾನ್ಶಿಯಸ್ಲಿ. ಸೊ ಹಾಗಾಗಿ ನಥಿಂಗ್ ಟು ವರಿ ಸರ್. ಇವಾಗ ಈ ಕೊರೋನಾ ಸಿಚುಯೇಷನ್ ಅಲ್ಲಿ ಒಂದು 2 ಲ್ಯಾಕ್ ಇದ್ರೆ ನೀವು SIP ಮಾಡ್ಬೋದು ಅಂತ ಹೇಳಿದ್ರಿ. 2 ಲ್ಯಾಕ್ ನ 2 ಇಯರ್ ತನಕ SIP ಮಾಡ್ಬೋದು ಅಥವಾ 8 ಟು 1 ಇಯರ್ 8 ಮಂತ್ಸ್ ಟು 1 ಇಯರ್ ಮಾಡಿದ್ರೆ ಒಳ್ಳೇದಾ ಹೇಗೆ ಅಂತ ಇದ್ರೆ, ಐ ಥಿಂಕ್ ಯು ಕ್ಯಾನ್ ಡಿವೈಡ್ ಇಟ್ ಓವರ್ ಎ ಪೀರಿಯಡ್ ಆಫ್ 4-5 ಮಂತ್ಸ್, ನಾಟ್ ಮೋರ್ ದನ್ ದಟ್. ಓಕೆ, ಕೊರೋನಾ ಸಿಚುಯೇಷನ್ ಅಲ್ಲಿ ಯಾವಾಗ ಬೇಕಿದ್ರೂ ಡೌನ್ ಆಗ್ಬೋದು, ಈಗ ಸೆಕೆಂಡ್ ವೇವ್ ಥರ್ಡ್ ವೇವ್ ಅಂತ ಹೇಳ್ತಾರಲ್ಲ, 4-5 ಮಂತ್ಸ್ ಅಲ್ಲಿ ಹೂಡಿಕೆ ಮಾಡಿ ಮಂತ್ಲಿ ಒಂದು ಸರ್ 40,000 ಮಾಡ್ತಾ ಶುರು.